ಜೆಡಿಎಸ್ ನ ವೀಕ್ ಅಂತ ನಾನೇನಾದ್ರು ತಿಳ್ಕೊಂಡಿದ್ರೆ ನನ್ನಂತ ಮೂರ್ಖ ಏನಿಲ್ಲ. ಎಂಪಿ ಚುನಾವಣೆಯಲ್ಲಿ ಚಲ್ಪಟ್ಟದಲ್ಲಿ ನಿಮ್ಮ ನಿರೀಕ್ಷೆಯನ್ನು ಮೀರಿದ ರೀತಿಯಲ್ಲಿ ಕಾಂಗ್ರೆಸ್ ರೆಸ್ಪಾನ್ಸ್ ಜನ ಓಟ್ ಜನ ಅಲ್ಲಿ ಆ ತರ ಈ ಸುರೇಶ್ ಅಲ್ಲಿ ಕೆಲಸ ಮಾಡಿದ್ದ, ಅಟೆಂಡ್ ಮಾಡ್ತಿದ್ದ, ವರ್ಕರ್ಸ್ ಅಟೆಂಡ್ ಮಾಡ್ತಿದ್ದ, ಅವರೆಲ್ಲ ಮಾಡಿದ್ದಾರೆ, ನಾನಿಲ್ಲ ಅಂತಲ್ಲ. ನಾವು ಪ್ರಯತ್ನ ಮಾಡ್ತೀವಿ, ನಮಗೆ ನಮ್ಮ ಕ್ಯಾಂಡಿಡೇಟ್ನೇ ನಾವು ಹಾಕೊಂಡು ಅಸ್ತದ ಚಿಹ್ನೆ ನಾವು ಗೆಲ್ತೀವಿ ಅನ್ನೋ ನಮ್ಗೆ ವಿಶ್ವಾಸ ಇದೆ. ಅಪ್ಪ ನಾನು ಅವ್ರ ಪಾರ್ಟಿ ವಿಚಾರ, ಎನ್ ಡಿ ಎ ವಿಚಾರ, ಯೋಗೇಶ್ ವಿಚಾರ, ಕುಮಾರಸ್ವಾಮಿ ವಿಚಾರ, ದಳದ ವಿಚಾರ ನೀವು ಒಂದು 5 ವರ್ಷದಿಂದ ನೋಡ್ಕೊಂಡು ಬನ್ನಿ. ಕುಮಾರಸ್ವಾಮಿ ಏನ್ ಮಾತಾಡಿದಾರೆ ಯಾವ ಮಾತುಗೂ ಸ್ಟ್ಯಾಂಡ್ ಇವತ್ತು ಇರುವುದಿಲ್ಲ. ಅವರು ಬೇಕಾದಷ್ಟು ಸೀರಿಯಸ್ ಆಫ್ ಚೇಂಜಸ್ ನಡೀತಾ ಇರ್ತದೆ. ಸೊ ನಾನು ಅದನ್ನೆಲ್ಲ ಅವ್ರಿಗೆ ಉತ್ತರ ಕೊಡಕ್ಕೆ ಅವ್ರ ಸ್ಟ್ಯಾಂಡ್ ಬಗ್ಗೆ ನಾನು ಮಾತಾಡೋದು ಅದು ಅವ್ರ ಪಾರ್ಟಿ ತೀರ್ಮಾನ. ಆ ತರ ಮಾತಾಡದೆ ಅವ್ರದ್ದೊಂದು ಒಂದು ಡ್ಯೂಟಿ ಇರ್ಬೋದು, ಇಲ್ಲ ಅವ್ರದ್ದೊಂದು ತಂತ್ರಗಾರಿಕೆ ಇರ್ಬೋದು. ಅಲ್ಲಿ ಪಬ್ಲಿಕ್ ಅಲ್ಲಿ ಒಂದು ಮಾತಾಡ್ತಾರೆ, ಇಂಟರ್ನಲ್ ಒಂದು ಮಾತಾಡ್ತಾರೆ, ಅದು ನನಗೆ ಗೊತ್ತಿದೆ. ನನಗೆ ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಮ್ಮ ಕಾರ್ಯಕರ್ತನ ಕರೆಸಿ ಯಾರೇ ಕ್ಯಾಂಡಿಡೇಟ್ ಆಗಲಿ ನೀವೆಲ್ಲ ಒಟ್ಟಿಗೆ ಮಾಡ್ಬೇಕಪ್ಪ, ಅವನಿಗೆ ಇವನಿಗೆ ಅಂತ ನೀವು ಹೇಳಕ್ ಹೋಗ್ಬೇಡಿ ಅಂತ ಕರೆದು ನಮ್ಮನ್ನೆಲ್ಲ ಮಾತಾಡಿದ್ದೀನಿ, ಅವ್ರಿಗೆಲ್ಲ ಮನವಿ ಮಾಡ್ಕೊಂಡಿದ್ದೀನಿ. ಬಹುಶಃ ಅಲ್ಲೆಲ್ಲ ಮುಂದಕ್ಕೆ 3.5 ವರ್ಷ ಸರ್ಕಾರ, ಇದೊಂದು ಸರ್ಕಾರ ಇದೆ, ಇನ್ನೊಂದು ಸರ್ಕಾರ ಬರ್ತದೆ ಅಂತ ನನಗೆ ಭರವಸೆ ಇದೆ. ಅದಕ್ಕೆ ಅವ್ರಿಗೆಲ್ಲ ಧೈರ್ಯ ತುಂಬುವಂತ ಕೆಲಸ ಮಾಡಿ. ಸರ್ಕಾರ ಕೇಸ್ ತಮ್ಮ ಪ್ರಕರಣ ವಾಪಸ್ ಪಡೆಯಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕೊಂಡಿದೆ, ಅದನ್ನ ಅವಕಾಶ ಕೊಡಬಾರದು? ಈಗಾಗಲೇ ಹೈಕೋರ್ಟ್ ಅಲ್ಲಿ ವಜಾ ಮಾಡಿ ಹೋಗಿದೆ. ಯಾರು ಯತ್ನಾಳ ಅನ್ನೋ ಕೇಸ್ ಹಾಕೊಂಡಿದ್ದ, ಅವ್ರು ನೋಟಿಸ್ ಹೋಗ್ಬೇಕಾಯ್ತು, ಅವರು ಫೈಲ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಏನಾಗ್ತದೋ ಆಗಲಿ, ಅದೆಲ್ಲ ಅಲ್ಲಿ ತೀರ್ಮಾನ ಮಾಡಿ ತಿರ್ಗಾ ಇಲ್ಲಿಗೆ ಬಂದು ತಿರ್ಗಾ ನನ್ನ ಮೇಲೆ ಇದನ್ನ ಕೇಸು, ಇವರು ಲೋಕಾಯುಕ್ತ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ, ಸಿಬಿಐನವರು ಒಂದಷ್ಟೇನೋ ಒಂದು ಮಾಡಿದ್ವಿ ನಾವು. ಅದೆಲ್ಲ ಇನ್ನ 7-8 ವರ್ಷ ಆಗ್ತದೆ. ನಮಗೂ ಕೋರ್ಟು ಬೇಕಾದಷ್ಟು ರಿಲೀಫ್ ಕೊಡೋಂತ ಕಾನೂನುಗಳಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿದೆ, ಅದ್ರ ಮೇಲೆ ಅವ್ರು ಚಾಲೆಂಜ್ ಮಾಡ್ತಾರೆ. ಇದು ನ್ಯಾಷನಲ್ ಇಶ್ಯೂ, ಇದು ಇದು ನಮ್ಮ ಇಶ್ಯೂ. ಡಿ ಕೆ ಶಿವಕುಮಾರ್ ಯಾರು ಹೇಳಿದ್ ಈಗ ಡಿ ಕೆ ಶಿವಕುಮಾರ್ ಯಾರು ಹೇಳಿದ್ ನಾನಾಗಲ್ಲ? ಅವ್ರದ್ದೊಂದು ತಂತ್ರಗಾರಿಕೆ, ಅವ್ರದ್ದೇನು ತಂತ್ರ? ಈಗ ಕುಮಾರಸ್ವಾಮಿ ಹೇಳ್ತಾ ಇಲ್ವಾ ನಾನೇ ಕ್ಯಾಂಡಿಡೇಟ್ ಅಂತ? ನಿಮ್ದು ತಂತ್ರಗಾರಿಕೆ, ನಿಮ್ದು ತಂತ್ರಗಾರಿಕೆ ನೆರಳಿಂದ ಹೊರಗೆ ಬರುವ ಮುಖ ಯಾವ್ದು ಅಂತ ಕೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಫೇಸ್ ಇಂದ ಹೊರಗೊಂದು ಬರ್ಬೇಕಲ್ಲ, ನಂದೇ ಮುಖ, ನಂದೇ ಮುಖ. ಜೆಡಿಎಸ್ ಗೆ ಅಭ್ಯರ್ಥಿ ಕೊಡ್ತಾ ಇದೆಯಾ ಅಂತ ಸರ್? ಅಲ್ಲಿ ಜೆಡಿಎಸ್ ಗೆ ಸರ್ ಯಾಕೆ ಜೆಡಿಎಸ್ ನ ವೀಕ್ ಅಂತ ನಾನೇನಾದ್ರು ತಿಳ್ಕೊಂಡಿದ್ರೆ ನನ್ನಂತ ಮೂರ್ಖ ಏನಿಲ್ಲ. ಬಟ್ ಕುಮಾರಸ್ವಾಮಿ ಇಷ್ಟು ವೀಕ್ ಆಗ್ತಾರೆ ಅಂತ ನಾ ತಿಳ್ಕೊಂಡಿರಲಿಲ್ಲ. ಎಲ್ಲರನ್ನು ಕೆಲಸಿಸ್ಬಿಟ್ಟು ನ್ಯಾಯ ಮಾಡಿ ಕೈ ಕಟ್ಟಿ ಕಾಲ್ ಕಟ್ಟಿ ನಂಚಿನೇ ನಿಂತ್ಕೋ ಅಂತ ಬಿಜೆಪಿಯವ್ರನ್ನ ರಿಕ್ವೆಸ್ಟ್ ಮಾಡೋದು ಅಷ್ಟು ವೀಕ್ ಅಂತ? ಅದು ಸೆಂಟ್ರಲ್ ಮಿನಿಸ್ಟರ್ ಆಗಿ ಈಗೆಲ್ಲ ಬಿಜೆಪಿಯವರೆಲ್ಲ ಅವ್ರ ಮನೆ ಬಾಗಿಲಲ್ಲೇ ತಿರುಗಂತ ಪರಿಸ್ಥಿತಿ ಬಂದು ಇಷ್ಟು ವೀಕ್ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಿಮ್ ಜೋಡಿ ಬಿಟ್ಟಿದೆ ಮಿಸ್ಟೇಕ್ ಆಯ್ತಾ ಅಂತ ಅವರಿಗೆ? ನೀವು ಜೋಡಿ ಎತ್ತರ ಇದ್ದ ಚೆನ್ನಾಗಿತ್ತು ಅಂತ. ಐ ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ನಿಮ್ಗೂ ಗುಡ್ ಲಕ್.